ಅಹೋರಾತ್ರ. ಯಾರಿದು? ಚನ್ಬಸವ ಅಂತ. ಹಾ, ಚನ್ಬಸವ ಅಂತ. ಎಲ್ಲಿಂದ? ರಾಯಚೂರು ಡಿಸ್ಟ್ರಿಕ್ಟ್, ಶಿರವಾರದಿಂದ. ಓಕೆ, ಆಯ್ತು, ಇಡಪ್ಪಿ ಫೋನ್. ಕಟ್ ಮಾಡಕ್ ಮಾಡಿಲ್ಲ ಅಹೋರಾತ್ರ. ಇನ್ನೇನ್ ಮಾಡಕ್ ಮಾಡಿದ್ಯಾ? ನಿಮ್ ಜೊತೆಗೆ ಮಾತಾಡಕ್ಕೆ ಸಾಕು ಇವಾಗ ಈ ಸಂದರ್ಭ ಅಲ್ಲ, ಇನ್ನೊಂದು 6 ತಿಂಗಳು ಬಿಟ್ಟು ಮಾತಾಡು. ಅವಾಗ ಈ ಗಜಿಬಿಜಿ ಇರೋದಿಲ್ಲ, ಸಿಕ್ಕಾಪಟ್ಟೆ ಫೋನ್ ಬರ್ತದೆ. ಇವಾಗ ಆನ್ ಮಾಡಿದ್ರೆ ಫೋನ್ ಮಾಡಿದ್ಯಾ? ಬೇರೆ ಎಲ್ಲ ನಂಬರ್. ಹಲೋ, ಏನಾ? ಗೂಗಲ್ ಅಲ್ಲಿ, ಗೂಗಲ್ ಅಲ್ಲಿ ನಿಮ್ ನಂಬರ್ ನೋಡಿದೆ. ಆಯ್ತಾಯ್ತು, ಏನ್ ಕೆಲಸ ಹೇಳು? ಏನಿಲ್ಲ, ಮಾತಾಡ್ಬೇಕಾಗಿತ್ತು ನಿಮ್ ಕೂಡ. ಏನ್ ಮಾತಾಡ್ಬೇಕು ಹೇಳಪ್ಪ, ಬೇಗ ಟಾಪಿಕ್ ಬರೋ. ಟಾಪಿಕ್ ಏನಿಲ್ಲ ಸರ್, ನಿಮ್ ಕೂಡ ಮಾತಾಡೋ ಉದ್ದೇಶದಿಂದಾನೆ ಮಾತಾಡಿದೆ. ಏನ್ ಮಾತಾಡ ಕೇಳ್ಬೇಕಾಗಿತ್ತು? ಹೋಗ ನಿನ್ ದನಿ ದಿನ ಆಡಿಯೋ ಅಲ್ಲಿ ನೋಡ್ಬೋದಲ್ಲಪ್ಪ ಫೇಸ್ಬುಕ್ ಅಲ್ಲಿ. ಅದನ್ನ ಡೈರೆಕ್ಟ್ ಅಲ್ಲಿ ನೋಡಿ, ನನ್ನಿಂದ ಫೋನ್ ಹೋದ್ರೆ ಕೇಳಿದ್ರೆ ಹೆಂಗಿರ್ತ. ನಿಂಗೇನ್ ಬೇಕು ಹೇಳೋ? ಏನ್ ಕೇಳ್ಬೇಕಂತಾನೆ ಹೋಗ್ತಾ ಇತ್ತು ಮಾತಾಡಿದ್ರೆ. ಮಾಡಿದೆ, ಕಾಲ್ ರಿಸೀವ್ ಮಾಡ್ತಾರ? ಮಾಡ್ತೀಯಾ? ಏನಿಲ್ಲ, ಖಾಲಿ ಇದೀವಿ, ಹೊಲ ಮನೆ ಇದೆ. ಎಷ್ಟಿದೆ? ಏನೋ ಸ್ವಲ್ಪ. ಎಷ್ಟಿದೆ ಹೇಳ ಬೇಗ. 8 ಎಕರೆ ಇರ್ಬೋದು. ಎಲ್ಲಿ, ಕೃಷ್ಣನಾ ತುಂಗಭದ್ರಾನ? ತುಂಗಭದ್ರ. ಕೃಷ್ಣ ನೀರ್ ಬರದ ಇಲ್ವಾ? ಕೃಷ್ಣ ಬರುತ್ತೆ, ನಮ್ ಭಾಗಕ್ಕೆ ಬರಲ್ಲ. ಹಲೋ, ಅಕ್ಕಿ ಯಾಕ್ ಬೆಳೆಯಲ್ಲ? ಅಕ್ಕಿನೇ ಬೆಳೆದು. ಮತ್ತೆ ಸುಮ್ನೆ ಕೂತಿದೀನಿ, ಏನು ಕೆಲಸ ಇಲ್ಲ ಅಂತೀಯ? ಇಲ್ಲ, ನಮ್ ಮನೆಯವರೆಲ್ಲ ಹೊಲಕ್ ಹೋಗ್ತಾರೆ, ನಾನು ಹೋಗಲ್ಲ. ಓಕೆ, ನೀ ಏನ್ ಮಾಡ್ತಾ ಇರ್ತೀಯ? ನಾನು ಸುಮ್ನೆ ಅವ್ರ ಹಿಂದೆ ಸುಮ್ನೆ ಏನ ಸಣ್ಣ ಪುಟ್ಟ ಕೆಲಸ ಇದ್ರೆ ನೋಡ್ಕೊಂಡ್ ಬರ್ತಿರ್ತೀನಿ. ನಿಮ್ ತಂದೆ? ತಂದೆ ಅವರು ಅದೇ ಹೊಲ ನೋಡ್ಕೊಂಡ್ ಹೋಗ್ತಾರೆ. ಓಕೆ, ಹೊಲ. ಎಷ್ಟು ವಯಸ್ಸು ಸರ್? 30 ಇರ್ಬೋದು. ಡೇಟ್ ಆಫ್ ಬರ್ತ್ ಬರ್ದಿಟ್ಟಿಲ್ಲ. ಏನ್ ಮಾಡ್ಬೇಕು ಅಂತಿದೀಯ ಜೀವನದಲ್ಲಿ? ಏನ್, ನಿಮ್ ಆದರ್ಶನ ಪಾಲಿಸ್ಬೇಕಂತಿದ್ದೀನಿ. ಇವನಿಗೆ ಆದರ್ಶ, ಇವನ ಮುಖಕ್ಕೆ ಆದರ್ಶ, ಇವನ ಮುಖಕ್ಕೆ ಆದರ್ಶ ಎಲ್ಲಿದೆಯೋ. ಇವನಿಗೆ ಲಂಗಿಲ್ಲ, ಲಗಾಮ್ ಇಲ್ಲ, ಇವನಿಗೊಂದು ಆದರ್ಶ, ಅದನ್ನ ನೀನ್ ಪಾಲಿಸೋದು. ಹೋಗಲ್ಲಿ, ಅವ್ರ ಹತ್ರ ಆದರ್ಶಗಳು ಪಾಲಿಸಿದ್ರು ಮತ್ತೆ ಹಂಗೆ ಇರ್ಬೇಕು. ಆದರ್ಶ ಇಲ್ದೇ ಇರೋನಿಗೆ ಆದರ್ಶ ಪಾಲಿಸ್ತೀಯ ನೀನು? ಯಾವ ದರ್ಶನೂ ಇಲ್ಲ. ನಿಂದೆ ನಿಮ್ ತಂದೆ ಹೆಸರು ಕೇಳಿದ್ದೆ, ಅದಕ್ಕೆ ಒಬ್ಬರ ಹಿಂದೆ ಹೋಗೋದ್ ಬಿಡು, ನಿಮ್ ತಂದೆ ಹಿಂದೆ ಹೊಲಕ್ ಹೋಗು, ಅಕ್ಕಿ ಬೆಳಿ. ಮುಂದೆ ನೀನು ಒಂದು ದೊಡ್ಡ ಫ್ಯಾಕ್ಟರಿ ಇಡ್ತೀಯ. ಇನ್ನು 3 ವರ್ಷದಿಂದ 6 ವರ್ಷದ ಒಳಗಡೆ ಒಂದು ಫ್ಯಾಕ್ಟರಿ ಇಡ್ತೀಯ. ಅಕ್ಕಿಯಿಂದ ಒಂದು ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ತಯಾರು ಮಾಡುವಂತಹ ಒಂದು ಫ್ಯಾಕ್ಟರಿ ಆಗ್ತೀಯ ನಿನ್ನ ಜಮೀನಲ್ಲಿ. ಅದು ವಿಶ್ವ ಎಲ್ಲ ಡಿಮ್ಯಾಂಡ್ ಬರುತ್ತೆ. ಅದಕ್ಕೆ ತುಂಗಭದ್ರಾ ಅಕ್ಕಿನೇ ಬೇಕಾಗತ್ತೆ. ಆವಾಗ ನೀನು ತುಂಬಾ ಹಣವಂತ ಆಗ್ತೀಯ. ಮೊದಲು ಸಾಲವಿಲ್ಲದೆ ಬದುಕೋದು ಕಲ್ತ್ಕೋ. ನಿಮ್ ಕುಟುಂಬ ಇದೆ ಅವ್ರ ಹತ್ರ ಅಂದ್ರೆ ಮಾಡ್ಕೊಂಡಿದ್ದೀವಿ. ಮತ್ತೆ ಅದನ್ನ ಹೆಂಗಾದ್ರೂ ಇನ್ನೆಲ್ಲೋ ಆದರ್ಶ ಪಾಲಿಸ್ತಾ ಇದೀಯ ನೀನು. ಆದರ್ಶ ಸುಳ್ಳು ಹೇಳ್ತೀಯಲ್ಲ ನೀನು. ಸಾಲ ಮಾಡಬಾರ್ದು ಅನ್ನೋದು ಗೊತ್ತಿಲ್ಲದೆ ಇದ್ರು ಆದರ್ಶ ಎಲ್ಲ ಪಾಲಿಸ್ತಾ ಇದೀಯ ನೀನು. ನಾವು ನಿಮ್ ನೋಡೋದಕ್ಕೆ ಮುಂಚೆಕ್ಕೆನೆ ಮಾಡಿದ್ದು ಹೇಳಿದ್ರು. ಅಷ್ಟು ಜಮೀನ್ ದೇವರು ಕೊಟ್ಟಿದ್ರು, ಸಾಲ ಮಾಡ್ತಿರಲ್ಲೋ ನೀವು. ಯಾರಲ್ಲೇ ಸಾಲ ಮಾಡೋದು ಸಣ್ಣ ಪುಟ್ಟ ಅಂದ್ರೆ ನಮ್ಮ ಫ್ರೆಂಡ್ಸ್ ಜೊತೆಗೆ ಇರೋದಕ್ಕೆ ಹೊರಗಡೆ. ದಿನಾ 2 ಗಂಟೆ ಹೊಲದಲ್ಲಿ ದುಡಿಯೋಕಾಗಲ್ಲ ನಿನಗೆ, ಎಲ್ಲ ಸಾಲ ತಿರುತ್ತೆ. ಮನೆಯವ್ರು ದುಡಿತಾರೆ, ನಾನು ದುಡಿಯೋದಿಲ್ಲ ಅಂತ ಹೇಳ್ತೀಯಲ್ಲ ನೀನು. ಆ ಮಾತು ಹೇಳೋದಕ್ಕೆ ಮನ್ಸಾದ್ರೆ ಹೆಂಗ್ ಬಂತು? ಎಲ್ಲೋ ಪಾಲಿಸ್ತೀಯ ನೀನು ಆದರ್ಶ. ಅಲ್ಲ, ನಿಮಗೆ ನಿಜ ಹೇಳ್ಬೇಕಲ್ಲ, ನಿಜ ಹೇಳಿದ್ರೆ ಅಂತೀರ. ಫಸ್ಟ್ ಈಗ ಒಂದು ತಿಂಗಳಿಂದ ಹೋಗಿಲ್ಲ, ಹೋಗ್ತಾ ಇದ್ವಿ, ಹೊಲ ಕೆಲಕ್ಕೆ ಹೋಗ್ತೀವಿ, ಮಾಡ್ತೀವಿ ಕೆಲಸ. ಹೊಲದ ಸುತ್ತಲೂ ಮರ ಬೆಳೆಸು. ಹಾ, ಅದು ಹಾಕಿದ್ವಿ ಅವ್ರ ಹತ್ರ. ಅದು ಏನಿಲ್ಲ, ನಿಮ್ದೆಲ್ಲ ಕೇಳಿ ವಿಡಿಯೋಗಳನ್ನ ನೋಡಿ ಮರಗಳನ್ನ ಬೆಳೆಸಿದ್ವಿ. ಇಲ್ಲಿ ಎಲ್ಲ, ಇಲ್ಲಿ ನಮ್ ಶಿರವಾರ ಅಂತ ಹೇಳ್ಕೊತೀವಿ. ರಾಯಚೂರು ಪಕ್ಕದಲ್ಲಿ ಶಿರವಾರ ಅಂತ. ಅದು ಎಲ್ಲ ಸುತ್ತಲೂ ಆ ಕಡೆ ಎಲ್ಲ ಗಿಡಗಳನ್ನ ನೆಟ್ಟಿದ್ದಾರೆ. ಅವನ ಆಡು ಗಿಡ ಯಾವ್ದು ತಿಂತಿದ್ರೆ ನೋಡ್ಕೊಂತ ನಾವು ಸ್ವಲ್ಪ ಅದನ್ನ ಕಣ್ಣಾಡ್ಸಿ ಅಂತ ಹೋಗಿ
ಆಳು ತಿಂದ್ರೆ ಏನು ತೊಂದರೆ ಆಗಲ್ವೋ, ಮರದ ತಿಂದ್ರೆಗಳು ಆಡು ತಿಂದಷ್ಟು ಗಿಡ ಬೆಳೆಯೋದು ಜಾಸ್ತಿ. ಅದು ಕಟ್ಟಿರ್ತಾರಲ್ಲ ಅವ್ರ ಹತ್ರ, ಅದು ಕಿಡಿ ಮತ್ತೆ ಏನಾದ್ರೂ ಮುರಿದೋಗುತ್ತೆ ಅಂತ. ಆಕ್ಚುಲಿ ಆಡುಗಳನ್ನ ಬೀಡ್ ಬಿಡ್ಬೇಕು ಜಮೀನಲ್ಲಿ ಫಲ ತೆಗಿಯಕ್ ಮುಂಚೆ. ಆಡು ಪಿಕ್ಕೆ ಇರುತ್ತಲ್ಲ ಅದು ತುಂಬಾ ಶ್ರೇಷ್ಠ ಗೊಬ್ಬರ. ಆಡುಗಳನ್ನ 3 ದಿವಸ ನೆಲೆಸೋಂಗ್ ಮಾಡ್ಬೇಕು ನಿಮ್ ನೆಲದಲ್ಲಿ, ಸುತ್ತಲೂ ಬೇಲಿ ಕಟ್ಟಿ ಆಡುಗಳು ಅಲ್ಲೇ ಒಡ್ಡಾಡಿಕೊಂಡು ನಿಮ್ ಜಮೀನೆಲ್ಲ ಅಲ್ಲೇ ಇರೋಂಗ್ ಮಾಡ್ಬೇಕು. ಅದರ ಪಿಕ್ಕೆ ಇದಾವೆ ಎಲ್ಲ ಹೊಟ್ಟೆ ಮೇಲೆಲ್ಲ ತಿಂತವೆ, ಗದ್ದೆ ತಿನ್ನಲ್ಲ. ಮೂಲೆಯಲ್ಲಿರೋನಿಗೆ ಈ ನಂಬರ್ ಹೆಂಗೋ ಸಿಕ್ತು ಗೂಗಲ್ ಅಲ್ಲಿ ಇದ್ದೀರ? ನಾವು ಎಲ್ಲಿ ಸಿಲ್ವಾರದಲ್ಲಿ ಅಹೋರಾತ್ರ ಕಾಂಟ್ಯಾಕ್ಟ್ ನಂಬರ್ ಅಂತ ಹೊಡೆದ್ರೆ ಬಂದ್ಬಿಡ್ತು. ಕರ್ನಾಟಕದ ಧ್ವಜದ ಆಕೃತಿಯಲ್ಲಿದೆ ಕರ್ನಾಟಕ ಮ್ಯಾಪ್ ಅಲ್ಲಿ ರಾಯಚೂರು. ಧ್ವಜದ ರೀತಿ ಆಂಧ್ರ ಪ್ರದೇಶದಲ್ಲಿ ಹಬ್ಬಿಕೊಂಡಿದೆ ಅದು, ಕರ್ನಾಟಕದ ಧ್ವಜ ಕಣ ಅದು. ನೋಡು ಎಷ್ಟು ಚೆನ್ನಾಗಿ ಧ್ವಜದ ಪಟ್ಟಿ ತರ ಇದೆ ಅದು. ನಿಮ್ಮಷ್ಟು ಗೊತ್ತಿಲ್ಲ ಅವರಾದ್ರೆ ನಮ್ಗೆ ನಿಮ್ಮ ಕೂಡ ಮಾತಾಡಿದ್ರೆ ಒಂದು ಭಾಗ್ಯ ಅನ್ಕಂತೀನಿ. ಕೂಡ ಮಾತಾಡ್ಬೇಕಂತ ಇತ್ತು ಮಾತಾಡಿದೆ ಸಾಕು ನಮಗೆ. ಸಿರಿಧಾನ್ಯವಾದ ಜೋಳ ತಿಂದ್ರೆ ಆರೋಗ್ಯ ಅಂತ ಕಲಿಸಿದ ನಾಡು ನಿಮ್ದು. ಜೋಳದ ರೊಟ್ಟಿಗಳನ್ನ ತಿಂದು ಬೆಳೆದವರು ನೀವು. ನೀವೆಲ್ಲಾದ್ರೂ ಬೇರೆ ಊರಿಗೆ ಹೋದ್ರೆ ಯಾವಾಗ ನಮ್ಮೂರ್ಗೆ ಹೋಗ್ತೀವೋ ಯಾವಾಗ ನಾವು ಜೋಳ ತಟ್ಕೊಂಡು ತಿಂತೀವೋ ಅಂತ ವಿಲ ಒದ್ದಾಡ್ತಿರೋ ನೀವು. ಮನೆಗ್ ಬಂದ ತಕ್ಷಣ ಜೋಳದ ರೊಟ್ಟಿ ಮಾಡಿಕೊಂಡು ತಿಂದು ನಲಿತಿರೋ ನೀವು. ಅಲ್ಲೇ ಇದ್ರೆ ಹೊಸ ಜೋಳದ ರೊಟ್ಟಿ ತಟ್ಟಿ ನಿನ್ನೆ ರೊಟ್ಟಿ ಇವತ್ತು, ಇವತ್ತಿನ ರೊಟ್ಟಿ ನಾಳೆ ತಿನ್ನುವಂತ ಜನನೋ ನೀವು. ವಿಚಿತ್ರ ಜನ. ಬೆಂಗಳೂರಿಗೆ ಹೋದ್ರೆ ನಮ್ಗೆ ಅಲ್ಲಿ ಊಟ ಸೆಟ್ಟಂಗಲ್ಲ, ಸೀದಾ ಬಂದ್ಬಿಡುದು ಮತ್ತೆ ಒಂದಿನ ಎರಡು ದಿನ ಅಲ್ಲ ತಪ್ಪಿಗಿರುತ್ತೆ. ಕಡೆ ನಮ್ಗೆ ಸ್ವಲ್ಪ ಖಾರ ಜಾಸ್ತಿ ಮತ್ತೆ ಅಷ್ಟೇ ಸ್ವಾಭಿಮಾನಿ ಜನಾಂಗ ನೀವು. ನಿಮ್ಮ ರಾಯಚೂರಲ್ಲಿ ಒಂದು ಅರಮನೆಯ ರೀತಿಯ ಒಂದು ಮನೆ ಕಂಡೆ ಒಂದು ದಿವಸ. ಏನಿದು ಇಷ್ಟು ಸುಂದರವಾಗಿದೆಯಲ್ಲ, 1919 ಕಟ್ಟಿರೋ ಅಂತ ಮನೆ ಅದು, ಇಷ್ಟು ಚಂದ ಇದೆಯಲ್ಲ ಅಂತ ಹೋಗಿ ಒಳಗೆ ಹೋದೆ. ನೋಡಿದ್ರೆ ತುಂಬಾ ದೊಡ್ಡ ಪ್ಯಾಲೇಸ್ ತರ ಇದೆ ಮನೆ. ಒಂದು ಮೂಲೆಯಲ್ಲೂ ಒಂದೊಂದು ಅಡಿಗೆ ಕೋಣೆ ಮಾಡಿಕೊಂಡಿದ್ದಾರೆ. ಮನೆಯಲ್ಲೆಲ್ಲ ಒಂದು 6 ಅಡಿಗೆ ಕೋಣೆಗಳಿತ್ತು. ಆ ಮನೆ ಪಕ್ಕದಲ್ಲಿ ಇನ್ನೊಂದು ಪ್ಯಾಲೇಸ್ ತರ ಒಂದು ಮನೆ ತರ ಇತ್ತು, ಅದು ತುಂಬಾ ಪಾಳು ಬಿದ್ದಿತ್ತು. ಆ ಮನೆಯಲ್ಲಿ ಒಂದು ದೊಡ್ಡ ಫೋಟೋ ಇತ್ತು. ಆ ಫೋಟೋದಲ್ಲಿ ಒಬ್ಬ ಮಹಾಪುರುಷ ರಾಜನ್ ತರ ಕೂತಿದ್ದ. ಅಲ್ಲಿ ಅಡಿಗೆ ಮಾಡ್ತಾ ಇರೋ ಒಂದು ಹೆಣ್ಣನ್ನ ಕೇಳಿದೆ, ಯಾರ್ದಮ್ಮ ಈ ಫೋಟೋ ಅಂದ್ರೆ, ಈ ಮನೆ ಹಿರೇಕರ್ದು ಅಂತ ಹೇಳಿದ್ರು ಅವರು. ಏನಮ್ಮ ಹಿಂಗೆ ಮೂಲೆ ಮೂಲೆಯಲ್ಲೂ ಅಡಿಗೆ ಮಾಡ್ತಾ ಇದ್ರೆ, ನಾವೆಲ್ಲ ಬೇರೆ ಬೇರೆ ಆಗ್ಬಿಟ್ಟಿದೀವಿ, ಒಂದೇ ಮನೆಯವರು ಇದೇ ಮನೆಯಲ್ಲಿ ಭಾಗ ಹಂಚಿಕೊಂಡು ಹಿಂಗಾಗಿದೆ ಅಂತ ಹೇಳಿದ್ರು. ಯಾರು ಈ ಮಹಾಪುರುಷ, ಆ ಕಾಲದಲ್ಲೇ ಇಷ್ಟು ದೊಡ್ಡ ಮನೆ ಕಟ್ಟಿದಾನೆ ಅಂತ ಕೇಳಿದೆ. ಅದಕ್ಕೆ ಆ ಅಮ್ಮ ಹೇಳ್ತು, ಈತ ತುಂಬಾ ದೊಡ್ಡ ಮನುಷ್ಯ ಸ್ವಾಮಿ, ಆ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ ಬಿದ್ದೋಗಿರೋ ಮನೆ, ಅಷ್ಟು ದೊಡ್ಡ ಎಕರೆಯಷ್ಟು ಮನೆ ಅದು. ಅಷ್ಟು ದೊಡ್ಡ ಮನೆಯಲ್ಲಿ ಗೋವುಗಳನ್ನ ಕಟ್ಟಿದ್ರು ಮನೆದು, ಗೋಶಾಲೆ ಅದು. ಅಷ್ಟು ಐಶ್ವರ್ಯವಂತ ಆಯ್ತ ಈತ, ಎಷ್ಟು ಹಣವಂತನಾಗಿದ್ದ ಅಂದ್ರೆ, ಜನರು ಇವಂದೇ ದನ ಕದ್ಕೊಂಡು ಹೋಗ್ಬಿಟ್ಟು ಹಸುನ ಮದುವೆ ಮುಂಜಿಗೆ ಏನಾದ್ರು ದುಡ್ಡು ಬೇಕು ಅಂದ್ರೆ ಇವನ್ಗೆ ತಂದು ಮಾರಿದ್ರು ಗೊತ್ತಾಗ್ತಿರ್ಲಿಲ್ಲ ಇದು ಇವಂದೇ ಹಸು ಅಂತೂ. ಅಷ್ಟು ಹಸುಗಳಿದ್ವಿ ಇವನ ಹತ್ರ. ಹಾಗಂತ ಗೊತ್ತಿರ್ಲಿಲ್ಲ ಅಂತ ಏನಿಲ್ಲ, ಅವ್ರು ಮೊದಲೇ ಬಂದು ಇವನ ಹತ್ರ ದಾನ ತಗೊಂಡು ಹೋಗಿರ್ತಿದ್ರು. ಇನ್ನೂ ಹೆಚ್ಚಿಗೆ ಹಣ ಬೇಕು ಅಂತ ಅವರು ಇವಂದೇ ಹಣ, ಇವಂದೇ ದನ ಇವನಿಗೆ ಮಾರಿ ಹಣ ಇಸ್ಕೊಂಡು ಹೋಗೋರು. ಅವಾಗ ಪಕ್ಕದಲ್ಲಿದ್ದಂತಹ ಅಕೌಂಟೆಂಟ್, ಸ್ವಾಮಿ ಇದು ನಮ್ದೇ ದನ ನಮಗೆ ಮಾರಿದ್ದಾರೆ ಅಂದ್ರೆ, ಅದು ಗೊತ್ತಿತ್ತು ಬಿಡು ಅವನಿಗೆ ಹಣ ಬೇಕಿತ್ತೇನೋ ಪಾಪ ಅಂತ ಹೇಳೋರಂತೆ. ಅಂತಹ ಜನಾಂಗ ಅದು. ಕಡೆಗೊಂದಿವ್ಸ ಬ್ರಿಟಿಷು
ಅವನ ಮೇಲೆ ಪಿತೂರಿ ನಡೆಸಿ ಇವನ ಐಶ್ವರ್ಯ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತು. ಕೋರ್ಟ್ ಅಲ್ಲಿ ಇವನಿಗೆ ನಾಲ್ಕಾಣೆ ಫೈನ್ ಆಗ್ತು. ನಾಲ್ಕಾಣೆ ಫೈನ್ ಕಟ್ಟಿದ್ರೆ ನಿನ್ನ ಬಿಡ್ತೀವಿ ಅಂತ ಹೇಳ್ತು. ಈತ ಫೈನ್ ಕಟ್ಟಿ ತಲೆ ತಗ್ಸೋಕ್ ಇಷ್ಟ ಆಗದೆ ಅವತ್ ರಾತ್ರಿ ನೇಣ್ ಹಾಕೊಂಡು ಪ್ರಾಣ ಬಿಟ್ಬಿಡ್ತಾನೆ. ನಾಲ್ಕಾಣೆ ಕಟ್ಟಕ್ಕೆ ಸ್ವಾಭಿಮಾನ ಆಗಿ ನಾನು ತಪ್ಪೆ ಮಾಡಿಲ್ಲದೆ ಇದ್ರೆ ಯಾಕೆ ಕಟ್ಟಬೇಕು ಅಂತ ನಾಕಾಣೆ ಇವನ ಹತ್ರ ಬೇಕಾದಷ್ಟು ಕಾಣಿಯಾಗಿತ್ತು, ಕೋಟಿಗಟ್ಟಲೆ ದುಡ್ಡು. ಆದ್ರೂ ಆ ನಾಕಾಣೆ ಕಟ್ಟಿ ನಾನು ತಪ್ಪಿತಸ್ಥನಾಗುವುದು ಬೇಡ ಅಂತ ಅವತ್ ರಾತ್ರಿಗೆ ಪಾಸಿ ಹಾಕೊಂಡ್ರು. ಬ್ರಿಟಿಷರು ಈತನ ಹಠಮಾರಿತನ ನೋಡಿ ಪಶ್ಚಾತ್ತಾಪ ಪಟ್ರಂತೆ. ಅಂತ ಊರಿನ ಜನನೋ ನೀವೆಲ್ಲ. ಮನೆ ಮನೆಗೊಂದು ಕತೆ ಇದೆ, ಅಲ್ಲಿ ಊರ್ ಊರಿಗೊಂದು ಕತೆ ಇದೆ, ಹಳ್ಳಿ ಹಳ್ಳಿಗೊಂದು ಕತೆ ಇದೆ. ಇವೆಲ್ಲ ಹೆಂಗ್ ಗೊತ್ತಾಗುತ್ತೆ ಸರ್? ಏನ್ ಕೆಲಸ ಇಲ್ಲಲ್ಲ ಅದಕ್ಕೆ ಗೊತ್ತಾಗುತ್ತೆ. ಓಡಾಡ್ಕೊಂಡಿದ್ರೆ ಅಡ್ಡಾಡ್ಕೊಂಡು ಎಲ್ಲ ಗೊತ್ತಾಗುತ್ತೆ. ಕಾಲು ಕಲ್ತಷ್ಟು ಕಣ್ಣು ಕಲ್ಸೋದಿಲ್ವೋ? ತಿರುಗಾಡಿದ್ರೆ ಕಾಲು ಕಲ್ಸತ್ತಲ್ವಾ? ಕೂತ್ಕೊಂಡ್ರೆ ಕಣ್ಣು ಕಲ್ಸಲ್ಲ, ಕಲ್ಸಲ್ಲ ಇದೆಲ್ಲ. ಅದಕ್ಕೆ ಕಾಲಿನಿಂದ ಕಲಿತವನು. ಅದಕ್ಕೆ ಈಗ ಒಂದ್ ಈಗ 10 ನಿಮಿಷದ ಹಿಂದೆನೆ ಹಾಕಿತ್ತು ಅದು ವಿಡಿಯೋದು. ಯಾವ್ದು? ಅದ್ರಲ್ಲಿ ಹೇಳಿದ್ರಿ. ತಿರುಗಾಡಿ ಕಾಲು ಕಾಲು ಕಲ್ಸಿದ್ರೆ ಕಣ್ಣು ಕಲ್ಸದ ನಿಮ್ಗ ಅಂತ ಹೇಳ್ತೀವಿರಲ್ಲ ನೀವು. ಅದಕ್ಕೆ ಕಾಲಡಿ ಕಿತ್ತಡಿ ಕಾಲಡಿ ಅನ್ನೋ ಗ್ರಾಮದಲ್ಲಿ ಶಂಕರಾಚಾರ್ಯರು ಹುಟ್ಟಿದ್ರು. ಅಂದ್ರೆ ಕಾಲು ಕಲ್ತದ್ದು ಪೂರಾ ಭಾರತ ಓಡಾಡ್ಬಿಡ್ತು. ಆ ಕಾಲಡಿಯಲ್ಲಿ ಹುಟ್ಟಿದ ಕಾಲು, ಕಾಲಡಿಯಲ್ಲಿ ಹುಟ್ಟಿದ ಶಂಕರರ ಭಗವತ್ಪಾದರ ಕಾಲು 4 ವರ್ಷಕ್ಕೆ ವೇದಗಳನ್ನು ಕಲ್ತ್ಕೊಂಡು ಕಾಲು ಕಿತ್ತು, ಕಿತ್ತಡಿ ಕಿತ್ತಡಿ ಅಡಿ ಕಿತ್ತಡಿ ಇಟ್ಟು ದೇಶ ಎಲ್ಲ ಇಟ್ಟ ಅಡಿಯ ಜಾಗದಲ್ಲೆಲ್ಲ ದೇಗುಲ ಆಯ್ತು. ಆ ಮಹಾಪುರುಷನ ಕತೆ ಏನು ಅಂದ್ರೆ, ಶೃಂಗೇರಿ ಕಾಲಿಟ್ರು, ಶೃಂಗೇರಿ ಶಾರದಾಂಬೆ ಮಂದಿರ ಆಯ್ತು, ಆದ್ರೆ ಆ ಮಂದಿರ ನೋಡ್ಲಿಲ್ಲ. ಕೊಲ್ಲೂರು ಮೂಕಾಂಬಿಕೆ ಪ್ರತಿಷ್ಠೆ ಆಯ್ತು ಆತ ಕಾಲಿಟ್ಟ ಕಡೆ, ಮತ್ತೆ ಅಲ್ಲಿ ಬರ್ಲಿಲ್ಲ, ಆ ದೇಗುಲ ನೋಡ್ಲಿಲ್ಲ. ಹೀಗೆ ಭಾರತದಾದ್ಯಂತ ಎಲ್ಲೆಲ್ಲಿ ಕಾಲಿಟ್ರೆ ಅಲ್ಲೆಲ್ಲ ಗೋಪುರಗಳು ಎದ್ದು ನಿಂತ್ಕೊಂಡ್ತು. ಅದೋ ಕಾಲಿನ ಮಹಿಮೆ ಅಂದ್ರೆ, ಕಾಲ ಎಷ್ಟು ಶ್ರೇಷ್ಠನೋ ಕಾಲು ಅಷ್ಟು ಶ್ರೇಷ್ಠ. ಅದಕ್ಕೆ ಕಣ್ಣಿಗೆ ಯಾರು ಮುಗಿಯೋದಿಲ್ಲ, ಕಾಲಿಗೆ ಮುಗಿತಾರೆ. ಕಾಲನ್ನ ಕಣ್ಣಿಗೆ ಮುಗಿತಾರೆ ನೋಡ್ಬೇಕಾದ್ರೆ. ಕಾಲಿಗೆ ಇಟ್ಟು ಕೈಯೇ ಕಣ್ಣಿಗೆ ಒತ್ಕೋತಾರೆ. ಅಂದ್ರೆ ಕಣ್ಣಿಗಿಂತ ಕಾಲು ಶ್ರೇಷ್ಠ ಆಗೋಯ್ತಲ್ಲ. ನಾವು ಕತ್ತೆ ಹೇಳು ನಿಜಾನ ಅಲ್ವಾ? ಅಂತ ಕಾಲನ್ನ ನಾವು ಕಾಪಾಡ್ಕೊಳ್ಳೋದಿಲ್ಲ, ಕಾಲನ್ನ ಕಡೆಗಣಿಸ್ತೀವಿ ಅಲ್ಲೇನೋ. ತೃಪ್ತಿ ಆಯ್ತಾ? ಮಾತಾಡದೇ ತೃಪ್ತಿ ಆಯ್ತು. ಮತ್ತೆ ಕೇಳಿದ್ಕಿನ್ನ ಮತ್ತೆ ಮತ್ತಿನ್ನ ಮತ್ತೆ ಮಾಡ್ತೀಯಾ? ನಿನ್ನ ನೋಡ್ಕೊಂಡು ಇನ್ನೊಬ್ರು ಮಾಡ್ತಾರೆ, ನನ್ ಪ್ರಾಣ ತೆಗೆದ್ಬಿಟ್ಟಿಯಲ್ಲೋ. ಇಂಟರ್ನೆಟ್ ಅಲ್ಲಿ ಹೆಸರು ಹೊಡೆದ್ರೆ ನಂಬರ್ ಸಿಗತ್ತಂತೆ. ಇಂಥವೆಲ್ಲ ಬಿಚ್ಚಿಟ್ಕೊಟ್ಟು ಇನ್ ಕರ್ನಾಟಕದ 7 ಕೋಟಿ ಜನರಲ್ಲಿ 10 ಲಕ್ಷ ಜನ ಮಾಡಿದ್ರು ಸತ್ತೋಗ್ಬಿಡ್ತಾನೆ ಅವ್ರ ಹತ್ರ. ಇಲ್ಲ ನಾವು ಹೇಳ್ತೀವಿ, ನಾವು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ನೋಡಿದಾರೆ ಗೊತ್ತಲ್ಲ, ಗೂಗಲ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಮತ್ತೆ ಅದನ್ನ ಯಾಕೆ ಅವ್ರ ಹತ್ರ ಅದನ್ನ ಯಾಕೆ ಹೇಳಿದೆ? ಇವನು ಇದ್ದಿದ್ದಾಗೆ ಹಾಕ್ತಾನೆ ಇಂಟರ್ನೆಟ್ ಅಲ್ಲಿ, ಯಾಕಂದ್ರೆ ಪಾರದರ್ಶಕವಾಗಿರ್ಬೇಕು ನಾವು. ಯಾಕೆ ಹಾಕ್ಬೇಕು ನೀನು ಅಷ್ಟಿದ್ರೆ ಅಂತ ಹೇಳಿದ್ರೆ, ಇದೊಂದು ಪಾಠಶಾಲೆ ಆಗಿದೆ ಕಣೋ. ಹಿಂಗಾದ್ರೂ ಜನಕ್ಕೆ ಏನಾದ್ರೂ ಗೊತ್ತಾಗಿ ಫೋನ್ ಮಾಡೋದು ಕಡಿಮೆ ಆಗತ್ತೆ. ಪ್ರಶ್ನೆ ನುಂಗಿ ಉತ್ತರ ಪಡೆಯೋದು ಕಲಿತಾರೋ ಜನ? ನಿಮ್ ಪ್ರಶ್ನೆ ನೀನ್ ನೋಡಿ ಎಷ್ಟು ಚೆನ್ನಾಗಿದೆ. ನನ್ ಏನು ಕೇಳ್ಬೇಕಾಗಿಲ್ಲ, ನಾನ್ ಸುಮ್ನೆ ಕ್ಷೇಮ ಸಮಾಚಾರಕ್ಕೆ ಫೋನ್ ಮಾಡಿದೆ ಅಂತ ಹೇಳಿದೆ. ಯಾಕಂದ್ರೆ ನಿನಗೆ ಒಂದು ಸೀಕ್ರೆಟ್ ಗೊತ್ತಿದೆ, ಪ್ರಶ್ನೆ ನುಂಗಿದ್ರೆ ಉತ್ತರ ಬರುತ್ತೆ ಅಂತ. ಅಲ್ಲೇನೋ ಹೇಳಿದ್ರಲ್ಲ ಮತ್ತೆ ನೀವು. ನಮ್ಮಲ್ಲಿ ನಾವು ಹುಡ್ಕೋಬೇಕು ಉತ್ತರ. ನಿನ್ ಗೊತ್ತೇನೋ, ಬಾಹುಬಲಿ ಪಿಕ್ಚರ್ ನೋಡಿದ್ಯಾ? ನೋಡಿದೀನಿ. ಆ ಬಾಹುಬಲಿ ಚಿತ್ರದ ಕತೆ ಇದೆಯಲ್ಲ, ಮೂಲ ಕತೆ ಅದು ನಡೆದಿರೋದೇ ನಿಮ್ ರಾಯಚೂರಲ್ಲಿ. ಇದು ಗೊತ್ತಿಲ್ಲ ನೋಡು. ಆರಾತ್ರ
ನಿಮ್ಮ ರಾಯಚೂರಲ್ಲಿ ತಲೆ ತಲಾಂತರದಿಂದ ಅಜ್ಜಿ ಮಕ್ಕಳಿಗೆ ಹೇಳುವಂತ ಕತೆಗಳದು. ಬಲ್ಲಾಳ ಅನ್ನೋದು ಅಲ್ಲಿಂದಾನೆ ಹೊಯ್ಸಳರಿಗೂ ಬಂದಿದ್ದು. ಇದು ಬಾಹುಬಲಿ ಕತೆ ಕಡೆದು ನಡೆದು 3000 ವರ್ಷ ಆಗಿದೆ. ಯಾವಾಗೂ ಓದಿರೋದು ಅವ್ರ ಹತ್ರ ನಾವು. ಭರತ ಬಾಹುಬಲಿ ಅಂತ ಅದು ಬೇರೆ, ಆ ಬಾಹುಬಲಿ ಬೇರೆ ಕಣೋ. ಈ ಬಾಹುಬಲಿ ಇದೆಯಲ್ಲ ಅಮರೇಂದ್ರ ಬಾಹುಬಲಿ, ಇದು ರಾಯಚೂರು ಅಜ್ಜಿಗಳು ಹೇಳ್ತಿದ್ದ ಕತೆಗಳಿವೆಲ್ಲ. ಅದನ್ನೇ ಚಿತ್ರ ಮಾಡಿ ಸ್ವಲ್ಪ ಊಹೆ ಮಸಾಲಾ ಮಾಡಿಕೊಂಡು ಮಾಡಿರೋ ಚಿತ್ರ ಅದು. ಯಾಕಂದ್ರೆ ಅದು ನಮ್ಮ ಮನೆಗಳಲ್ಲಿ ನಮ್ಮ ಅಜ್ಜಿಯಂದ್ರು ಹೇಳ್ತಾ ಇದ್ರು, ತಾತಂದ್ರೆಲ್ಲ. ಹಂಗೆ ಪ್ರತಿಯೊಂದು ಕತೆಗೂ ಒಂದು ಅರ್ಥ, ಹೆಣ್ಣು ಮೂಲ ಒಂದು ಹೂವ ಬೇಕಲ್ಲೇನೋ. ಹಾರ ಕಟ್ಟಬೇಕು ಅಂದ್ರೆ ಹೂವ ಆದ್ರೂ ಬೇಕಲ್ಲೇನೋ. ನಿಮ್ ಕೂಡ ಎಷ್ಟು ಮಾತಾಡಿದ್ರು ಕಡಿಮೆ ಅನ್ಸ್ತ. ಧನ್ಯವಾದ ಅವರತ್ರ ಅವ್ರಿ ಸರಿಯಾಗಿ ಅಂತ ಅನ್ನಂಗಿಲ್ಲ. ಅವರತ್ರ ಅಹೋರಾತ್ರ ಬಾಹುಬಲಿ ಹೆಂಡತಿ ಯಾರು ಹೇಳು? ನೆನಪು ನೆನಪು ಬರ್ತಾ ಇಲ್ಲ. ದೇವಸೇನ ಆ ಹುಡುಗಿ, ಆ ಹುಡುಗಿ ಊರೇ ಗೋಕಾಕ. ಗೋಕಾಕ ಹೀಗೆ ಎಲ್ಲ ನಮ್ಮ ಭಾರತ ದೇಶದ ಕತೆಗಳಿಗೆ ಒಂದು ಸ್ಥಳ ಪುರಾಣ ಇರೋದು. ಇವತ್ತು ಗೂಗಲ್ ಹಾಕಿದ್ರೆ ಅಲ್ಲೇ ಬಂದು ಕೂತ್ಕೊಳ್ಳುತ್ತೆ ಅಂತಹ ಸ್ಥಳಗಳಿತ್ತು. 3000 ವರ್ಷಗಳ ಹಿಂದೆ ಆ ಏರೋಪ್ಲೇನ್ ಇತ್ತಲ್ಲ, ಅದರಲ್ಲಿ ಆ ರೀತಿ ಕಲ್ಪನೆಗಳಿತ್ತು, ನಡೆದೂ ಇತ್ತು. ಆ ರೀತಿ ಒಂದು ಊಹೆ ಅಲ್ಲ ಅದು, ಮತ್ತೆ ಪತನ ಆಗೋಯ್ತು. ಯಾರಿಗೂ ಹೇಳ್ಕೊಡ್ಬಾರ್ದು, ಯಾರಿಗೂ ಹೇಳ್ಕೊಡ್ಬಾರ್ದು, ಮತ್ತೆ ಹೇಳ್ಕೊಟ್ರು ಅದರಿಂದ ದುಷ್ಪರಿಣಾಮಗಳಾಗಿ ಆ ತಂತ್ರಜ್ಞಾನ ಬಿದ್ದೋಯ್ತು. ಅದನ್ನೇ ಆನೇಕಲ್ ಸುಬ್ರಾಯರು ಮತ್ತೆ 1920 ಮತ್ತೆ ಅದೇ ಏರೋಪ್ಲೇನ್ ನ ಕಂಡಿಡಿದು ಮುಂಬೈಯಲ್ಲಿ ಹಾರಾಟ ಮಾಡ್ತಾರೆ. ಆದ್ರೆ ಬ್ರಿಟಿಷರು ಅದನ್ನ ಹೈಲೈಟ್ ಮಾಡೋದಿಲ್ಲ, ಯಾಕಂದ್ರೆ ಅದೇ ಟೈಮಲ್ಲಿ ರೈಟ್ ಬ್ರದರ್ಸ್ ರಿಸರ್ಚ್ ಮಾಡ್ತಾ ಇರ್ತಾರೆ. ಹೀಗೆ ಎಲ್ಲ ಇತ್ತು. ದೊಡ್ಡತನದಿಂದ ವಿದ್ಯೆ ಬೆಳೀತು, ಸಣ್ಣತನದಿಂದ ವಿದ್ಯೆ ಸಾಯ್ತು. ಸದುಪಯೋಗಕ್ಕಾಗಿ ಹುಟ್ಟಿದ ವಿದ್ಯೆ ಅಟಾಮಿಕ್ ಪವರ್ ಇದೆಯಲ್ಲ, ಅದು ಸದುಪಯೋಗ ಅಲ್ವಾ? ಅದರಿಂದ ಎಲೆಕ್ಟ್ರಿಸಿಟಿ ತಗೋಬಹುದು. ಆದ್ರೆ ಅದನ್ನು ದುರುಪಯೋಗಕ್ಕೆ ಬಳಸಿದಾಗ ಅದು ವಿದ್ಯೆ ಅಲ್ಲಿ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನ ಆನೈವ ತತ್ರಕಾ ಪರಿದೇವನ ಅಂತ. ಅಂದ್ರೆ ಅವ್ಯಕ್ತ ಆಗ್ಬಿಡುತ್ತೆ ವಿದ್ಯೆ, ಸದುಪಯೋಗ ಪಡಿಸ್ಕೊಳ್ದೆ ಇದ್ದಾಗ, ದುರುಪಯೋಗ ಜಾಸ್ತಿ ಆದಾಗ, ಭೂಮಿಗೆ ಭಾರ ಆದಾಗ ಆ ವಿದ್ಯೆ ಅಗೋಚರವಾಗ್ಬಿಡುತ್ತೆ. ಮತ್ತೆ ತನಗೆ ಸದುಪಯೋಗ ಪಡಿಸ್ಕೊಳ್ಳೋರು ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಮತ್ತೆ ಹೊರಗೆ ಬರುತ್ತೆ ವಿದ್ಯೆ. ಯಾರೋ ನೀವೆಲ್ಲ ಮೂಲ ಮೂಲೆಯಲ್ಲಿರೋರೆಲ್ಲ ಫೋನ್ ಮಾಡ್ತಾ ಇದ್ರೆ, ನಿಮ್ಗೆ ಆಕ್ಚುಲಿ ಬೇಸಿಕ್ ಫೇಸ್ಬುಕ್ ಎಲ್ಲ ಕಡೆ ಬರ್ತಾ ಇದೆಯಾ? ಹಳ್ಳಿ ಹಳ್ಳಿಲಿ ಎಲ್ಲ ತಲೆ ಇದೆ. ನಿಮ್ಗೆ ಎಷ್ಟು ಫೋನ್ ಮಾಡ್ಬೇಕಂತ ಕೇಳ್ತಾರೆ. ನೀವ್ ಹೆಂಗ ಫೋನ್ ಒಂದೇ ನನಗೆ ಫಸ್ಟ್ ಟೈಮ್ ಮಾಡಿದ್ದು ಸಿಕ್ಕಿದ್ದು ನನ್ ಪುಣ್ಯ. ಇವಾಗ ಆಫ್ ಆಗಿತ್ತು ಫೋನ್, ಚಾರ್ಜ್ ಮಾಡಿದೆ. ಚಾರ್ಜ್ ಮಾಡಿ ಆನ್ ಮಾಡಿದ ತಕ್ಷಣ ನಿಂದು ರಿಂಗ್ ಆಗ್ತಿತ್ತಲ್ಲ, ಹಂಗೆ ಕನೆಕ್ಟ್ ಆಗ್ಬಿಟ್ಟೆ ಕತ್ತೆ ನೀನು. ಫಸ್ಟ್ ಟೈಮ್ ಯಾರು ಫೋನ್ ಹೇಳ್ತಾರೆ, 10 ಮಾಡೀನಿ 2 ವರ್ಷ 3 ವರ್ಷ ಅಂದ್ರ ನನ್ ಪುಣ್ಯನೋ. ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ಪುಣ್ಯ ನಮ್ದು, ನಾವ್ ಮಾಡಿದ ಪುಣ್ಯ. ಮತ್ತೆ ನಾವು ಮಾಡಿದ ಮಾತಾಡ್ಬೇಕಂತ ಆಹಾರ ಕೂಡ ಮಾತಾಡ್ಬೇಕಪ್ಪ ಅಂದ್ರೆ ಯಾರ್ದೋ ಪುಣ್ಯ ಇದೆ. ರಾಯಚೂರಲ್ಲಿ ಒಂದ್ ದಿವಸ ಎಲ್ಲಾರು ಸೇರೋಣ, ಖಂಡಿತವಾಗಿ ಬರ್ಬೇಕು ಆಹಾರ. ನೀವು ರಾಯಚೂರಿಗೂ ಯಾದಗಿರಿಗೂ ನಡುವೆ ಒಂದು ನದಿ ಹರಿಯತ್ತೆ. ಆ ನದಿ ಬಂಡೆಗಳನ್ನ ತೂತು ಮಾಡಿಕೊಂಡು ಹರಿಯತ್ತೆ. ಅದು ನರಸಿಂಹ ಕ್ಷೇತ್ರ ಅದು. ಅಲ್ಲಿ ಎಲ್ಲಾರು ಸೇರೋಣ ಒಂದ್ಸಲ. ಓಕೆ, ಅದು ನೀವು ಯಾವಾಗ ಬರ್ತಾರ ಆ ರಾತ್ರ ನಮ್ಗೆ ಸ್ವಲ್ಪ ಗೊತ್ತಾಗ ಸ್ವಲ್ಪ ಹಾಕಿದ್ರೆ ನಾವು ನೋಡಿರ್ತೇವೆ. ಇವನು ಬೋಗಿನೋ ಏನು ಪ್ಲಾನ್ ಮಾಡಿದ ಅವನು, ಅದಕ್ಕೆ ಸುಮ್ನೆ ಮತ್ತೆ ಕೇಳಿದ್ದು. ಅದು ಬಂದಾಗ ನಿಮ್ಗೆ ಗೊತ್ತಾಗತ್ತೆ ಬಂದಾಗ. ಮತ್ತೆ ಆದ್ರೂ ನೀವು ಸೇರ್ಬಾರ್ದು, ನಾವು ಸೇರ್ಬಾರ್ದು ಅಂತಿದ್ರೆ ನಿಮ್ಮನ್ನ ಅವಾಯ್ಡ್ ಮಾಡ್ಬಿಡ್ತಾನೆ ದೇವ್ರು ನಮ್ಮನ್ನೆಲ್ಲ. ಅದು ಅವನ ಇಚ್ಛೆ ಇದ್ರೆ ಏನ್ ಗೊತ್ತಾಗದಿದ್ರು ಅಲ್ಲೇ ಇರ್ತೀಯ ನೀನು ಆ ಕ್ಷಣದಲ್ಲಿ. ಹಂಗೆ ಅದು, ಅಯ್ಯೋ ಅಂತದ್ರಲ್ಲೆಲ್ಲ ಬೀಳ್ಬಾರ್ದು. ಆಸೆ ದುಃಖಕ್ಕೆ ಮೂಲ. ಭಗವಂತನ ಒಂದು ಆಸೆ
ಅದೇ ಆಸೆ ಆಸೆ ದುಃಖಕ್ಕೆ ಮೂಲ ಆಗಲಿ, ನೀವಿದ್ದೆ ಲೋಡ್ ಟೈಮ್ ಇರ್ಬೇಕಂತ. ಇಲ್ಲೋ, ಭಗವಂತನ ಪಾದದ ಮೇಲೆ ನಾನೊಂದು ಹೂವ ಇಡಬೇಕು ಅನ್ನೋದು ಕೂಡ ಆಸೆ ಕಣ. ಇಡಕ್ಕಾಗದೆ ಇದ್ದಾಗ ದುಃಖ ಆಗತ್ತೆ. ಅದಕ್ಕೆ ಆಸೆ ಪಡದೆ ಇದ್ರೆ ಹೂವಾನು ಕೈಗೆ ಬರುತ್ತೆ, ಭಗವಂತನ ಎದುರಿಗಿರ್ತಾನೆ. ಓಕೆ, ಖಂಡಿತವಾಗಿ ಬರ್ಬೇಕು ಆತರ ಅಷ್ಟೇ. ಅದು ಹೇಳಿದ್ರಲ್ಲ ನಮಗಂತೂ ಗೊತ್ತಿಲ್ಲ, ಅದು ನಿಮಗೆ ಗೊತ್ತಿರೋ ವಿಚಾರ ನಮ್ಗೆ ಗೊತ್ತಿಲ್ಲ. ಖಂಡಿತವಾಗಿ ಬರ್ರಿ, ಭಗವಂತನ ಕೃಪೆ ಇದ್ರೆ ಇಬ್ಬರು ಸೇರೋಣ. ಬಟ್ ಒಂದೇನಂದ್ರೆ ಇವನಿಗೆ ಒಂದು ಜೋಳದ ರೊಟ್ಟಿ ತಿಂದ್ರೆ ಡೈಜೆಸ್ಟ್ ಆಗೋದು ಕಷ್ಟ ಅಲ್ಲೇನೋ. ಅದು ಹೆಂಗೋ ನೀವು ಹತ್ತತ್ತು ಜೋಳದ ರೊಟ್ಟಿ ತಿಂತೀರಿ, ನೀವು ಬೇರೆ ಅದಕ್ಕೆ ಬದನೆಕಾಯಿ ಗೊಜ್ಜು ಮಾಡ್ತೀರಿ, ಬದನೆಕಾಯಿ ಮಾಡ್ತೀರಿ, ನಾಲ್ಕು ವೆರೈಟಿ ಮಾಡ್ತೀರಿ, ಜೋಳದ ರೊಟ್ಟಿಗೆ ಮಜ್ಜಿಗೆ ಮಾಡ್ತೀರಿ, ಅದನ್ನ ಎಲ್ಲ ತಿನ್ನೋ ಅಷ್ಟೊತ್ತಿಗೆ ಹೊಟ್ಟೆ ತುಂಬತ್ತೆ, ಹೊಟ್ಟೆ ತುಂಬಿದ್ರೆ ನಿದ್ದೆ ಬರುತ್ತೆ, ನಿದ್ದೆ ಬಂದ್ರೆ ಏನು ನೋಡೋದು, ಏನು ನೋಡಕ್ಕಾಗಲ್ಲ. ಅದ್ರ ಬದಲು ಒಂದು ರೊಟ್ಟಿ ತಿಂದು ನಮ್ಗೆ ಅನ್ನ ಬೇಕೇ ಬೇಕಾಗತ್ತೆ, ಏನೋ ತಿಂದು ಬಿದ್ಕೊಳ್ಳೋದು. ಏನಿಲ್ಲ, ನಿಮ್ ಎಲ್ಲ ನೋಡಿದ್ಮೇಲೆ ರೊಟ್ಟಿ ತಿನ್ನಮ್ಮ ಅಂತ. ಎಲ್ಲ ನೋಡಿದ್ಮೇಲೆ ರೊಟ್ಟಿ ತಿಂದ್ರೆ ಆಯ್ತು. ಎಷ್ಟು ಚೆನ್ನಾಗಿ ಮಾತಾಡ್ತೀಯ, ಎಷ್ಟು ಮಿಠಾಯಿ ಮಾತಾಡ್ತೀಯ ನೀನ. ಅಪ್ಪ ಅಮ್ಮ ಎಲ್ಲಾರನ್ನ ಚೆನ್ನಾಗಿ ನೋಡ್ಕೊ, ಇಡ್ತೀನಿ ಫೋನ್. ಹಾಕ್ಲಾ ಇದು ಟಿವ್ ಯಾರನ್ನ ಜಾನ್ರನ್ನ ಕೇಳಕತ್ರ ಹಾಕ್ಲೇನಂತ. ಹಾಕ್ಲಾ ಬೇಡವಾ, ಜಾನ್ರನ್ ಕೇಳಿ ಹಾಕ್ಲೇಬಾರ್ದು ನಿಮ್ಮಂತವ್ರು. ಜಾನ್ರನ್ನ ಕೇಳಿ ಹಾಕ್ಲೇಬಾರ್ದು ನಿಮ್ಮಂತವ್ರು ಅಂದ್ರೆ ಅಂದ್ರೆ ನೀವು ನಿಮಗೆ ಹೇಳೋ ಸಹಿತ ನಮ್ಗ. ಏ ಹಾಕ್ಲಾ ಹೋಗ್ಬಾ ನೀನು ಅಂದ್ರೆ ಹಾಕ್ತೀನಿ. ಏ ಹಾಕ್ರಿ, ಹಾಕ್ಬೇಡಣ್ಣ ಈಗ ಏನಲ್ಲ ಹಾಕು. ಈ ಮಾತಿನ ಅಧಿಕಾರ ನಿನಗಿದೆಯೋ ನೀನು ಅಂದ್ರೆ. ಎಲ್ಲಿ ಈಗ ಎಲ್ಲರಿಗೂ ಗೊತ್ತಾಗುತ್ತೆ ನರಸಿಂಹ ಅಂದು ಅದು ಅಲ್ಲಿಗೆ ನೀವು ಬರೋದನ್ನು ಗೊತ್ತಾಗಬೇಕು. ಅವ್ರಿಗೂ ಟೈಮ್ ಕೊಟ್ಟಿದ್ದಾಗ ಅಷ್ಟೊಂದು ಇರ್ಬೋದು, ಎಲ್ಲರ ಪಾತ್ರರಾಗ್ತಾರ ಅಲ್ಲಿ. ಎಲ್ಲಾರು ಸೇರ್ಬೇಕು, ನೀವು ಖಂಡಿತವಾಗಿ ಬರ್ಬೇಕು. ರಾಯಚೂರಿಗೆ ಬರ್ತೀವಿ ಅಂತ ಹೇಳಿರಿ, ಮತ್ತೆ ಬರ್ತೀವಿ ಅಂದ್ರೆ ಏನಕ್ಕೆತ್ತೀನಿ. ಬರೋಲ್ಲ ಅಂದ್ರೆ ಅಹೋರಾತ್ರ ಬರ್ಬಾದ್ರು ಅಂತೀನಿ. ಅಹೋರಾತ್ರ ಅವರು ರಾಯಚೂರಿಗೆ ಕಾಲಿಟ್ರೆ ಮತ್ತೆ ಅದಕ್ಕಿಂತ ಎಷ್ಟು ಬರ್ಬೇಕು, ದಯವಿಟ್ಟು ಬರ್ಬೇಕು. ಅಹೋರಾತ್ರ ನಾವು ನೋಡಿಲ್ಲ, ಅದ್ರ ಸ್ಥಳ ನಮಗೊಂದು ಗೊತ್ತಿಲ್ಲ. ಹಾಕಿ ತೋರಿಸಿ, ಇಬ್ರು ನಮ್ಮ ಟೈಮಿಗೆ ಸೇರಿದ್ರೆ, ನೀವ್ ಅಂದ್ರಲ್ಲ ಭಗವಂತನ ಕುಟುಂಬ ಸೇರಿದ್ರೆ, ಇಲ್ಲಾಂದ್ರೆ ನಿಮ್ಲಿದ್ದಾದ್ರೂ ನಾವು ನೋಡಿ ಬರ್ತೀವಿ. ಓಕೆ ಆಯ್ತು ಕಣ.